ಹಲೋ ಫ್ರೆಂಡ್ಸ್, ಬನ್ನಿ, ನಾವಿವತ್ತು 1 ಲಕ್ಷ ಬಹುಮಹಡಿ ಬೆಂಗಳೂರು ವಸತಿ ಯೋಜನೆಯಡಿ ಆನ್ಲೈನ್ ಮೂಲಕ ಯಾವ ಥರ ಫ್ಲ್ಯಾಟ್ ಬುಕ್ಕಿಂಗ್ ಮಾಡ್ಬೋದು ಅನ್ನೋದನ್ನು ತಿಳ್ಕೊಳ್ಳೋಣ. ನಾವು RGHCL ವೆಬ್ಸೈಟ್ಗೆ ಲಾಗಿನ್ ಆದಾಗ ನಮಗೆ ಈ ಥರ ವಿಂಡೋ ಬರುತ್ತೆ, ಡಿಸ್ಪ್ಲೇ ಆಗುತ್ತೆ. ನಾವು ಇಲ್ಲಿ ಬಂದು 4ನೇ ಕಾಲಮ್ನಲ್ಲಿ ಇದೆ ನೋಡಿ, ಫ್ಲ್ಯಾಟ್ ಬುಕ್ಕಿಂಗ್ ಅಂತ. ಇಲ್ಲಿ ಬಂದು ಮುಂದುವರೆಸಿನ ಕ್ಲಿಕ್ ಮಾಡಿದ್ಮೇಲೆ ಈ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನೀವು ಅರ್ಜಿ ಸಂಖ್ಯೆ ನಮೂದಿಸಿ, ನಿಮ್ಮ ಅರ್ಜಿ ಸಂಖ್ಯೆಯನ್ನು ಟೈಪ್ ಮಾಡಿದ್ಮೇಲೆ ನಿಮ್ಮ ರಿಜಿಸ್ಟರ್ ಆಗಿರೋ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTPನ ಕಳಿಸ್ತಾರೆ. ಆ ನಂಬರ್ಗೆ ಬಂದಂಥ OTPನ ಇಲ್ಲಿ ಟೈಪ್ ಮಾಡಿ ಮುಂದುವರಿಸಿ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ್ಮೇಲೆ ಈ ವಿಂಡೋ ಓಪನ್ ಆಗುತ್ತೆ. ಅಲ್ಲಿ ನೋಡಿ, ನಿಮ್ಮ ಹೆಸರು, ನಿಮ್ಮ ರಿಜಿಸ್ಟರ್ ಸಂಖ್ಯೆ ಎಲ್ಲ ತೋರಿಸುತ್ತೆ. ಒಂದು ಸತಿ ಅದು ನಿಮ್ಮದೇನಂದ್ರೆ ಕ್ಲಿಯರ್ ಮಾಡ್ಕೊಳ್ಳಿ. ನಂತರ ಕ್ಷೇತ್ರ, ಸ್ಥಳ, ನಿಮಗೆ ಯಾವ ಟವರ್ ಬೇಕು, ನಂತರ ಯಾವ ಎಷ್ಟನೇ ಫ್ಲೋರ್ ಬೇಕು ಅನ್ನೋದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ, ಅಂದರೆ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೋಡಿ, ಫ್ಲ್ಯಾಟ್ ಸಂಖ್ಯೆಗಳು ಅಂತ ನಿಮಗೆ ಈ ಥರ ಡಿಸ್ಪ್ಲೇ ಆಗುತ್ತೆ. ಮಹಡಿ ಯೋಜನೆ ಫ್ಲ್ಯಾಟ್ನ ಒಂದು ಬ್ಲೂ ಪ್ರಿಂಟು ನಿಮಗೆ ಈ ಥರ ಬರುತ್ತೆ. ಇಲ್ಲಿ ನೀವು ಯಾವ ಮನೆ ಬೇಕು ಅಂತ ಇದನ್ನು ನೋಡಿ, ಇಲ್ಲಿ ನಿಮಗೆ ಮನೆ ನಂಬರ್ ಸಹ ಕಾಣುತ್ತೆ. ಅದನ್ನು ತೆಗೆದು ಡಿಸೈಡ್ ಮಾಡಿಕೊಂಡು ನೀವು ಇಲ್ಲಿ ಯಾವ ಮನೆ ಬೇಕೋ, ಎಷ್ಟನೇ ಸಂಖ್ಯೆ ಬೇಕೋ ಅದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಕೆಲವೊಂದು ಸತಿ ಇಲ್ಲಿ ರೆಡ್ ಅಥವಾ ಆರೆಂಜ್ ಕಲರ್ ಇಲ್ಲಿ ಇರುತ್ತೆ. ಆರೆಂಜ್ ಕಲರ್ ಆಲ್ರೆಡಿ ಬುಕ್ ಆಗಿದೆ ಅಂತ ನಾವು ತಿಳ್ಕೋಬೇಕು. ಗ್ರೀನ್ ಇರೋದೆಲ್ಲ ಇನ್ನೂ ಅವೈಲೇಬಲ್ ಆಗಿರೋ ಫ್ಲ್ಯಾಟ್ ಆಗಿದೆ ಅಂತ ನಾವು ತಿಳ್ಕೋಬೇಕಾಗತ್ತೆ. ನಿಮಗೆ ಇಷ್ಟ ಆದಂಥ ನಂಬರ್ನ ಟೈಪ್ ಮಾಡಿದ್ಮೇಲೆ, ಅದರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಈ ಥರ ಮತ್ತೆ ಅದು ಒಂದು ಸತಿ ಕನ್ಫರ್ಮೇಷನ್ ಕೇಳುತ್ತೆ. ನಂತರ ನೀವು ಹೌದು ಅಂತ ಒತ್ತಂದಮೇಲೆ ನಿಮಗೆ ಸ್ಯಾಂಪಲ್ ಕಾಪಿ, ಇದು ತಾತ್ಕಾಲಿಕ ಹಂಚಿಕೆ ಪತ್ರ, ಅಂದರೆ ನೀವು ಸೆಲೆಕ್ಟ್ ಮಾಡಿದಂತಹ ಫ್ಲ್ಯಾಟ್ ಸೆಲೆಕ್ಷನ್ ಪತ್ರ ಏನಿದೆ ಅದು ಈ ಥರ ನಿಮಗೆ PDF ಮುಖಾಂತರ ಸಿಗುತ್ತೆ. ಅದನ್ನು ನೀವು ಡೌನ್ಲೋಡ್ ಮಾಡ್ಕೋಬೋದು. ಸೊ ಇಷ್ಟೇ ಫ್ರೆಂಡ್ಸ್, ಸಿಂಪಲ್ ಆಗಿದೆ. ಎಲ್ಲರೂ ಆದಷ್ಟು ಬೇಗ ನಿಮಗೆ ಎಲ್ಲೆಲ್ಲಿ ಬೇಕೋ ಆ ಫ್ಲ್ಯಾಟ್ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಧನ್ಯವಾದ.